ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಘಟಕ ಬಂಟ್ವಾಳದ ವತಿಯಿಂದ ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ಪತ್ತನಾಜೆ ಜಾನಪದ ಹಬ್ಬ, ವಸ್ತು ಪ್ರದರ್ಶನ, ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಮೇಳ ಭಾನುವಾರ ನಡೆಯಿತು. ಕಾರ್ಯಕ್ರಮವನ್ನು ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಜೋಗತಿ ಮಂಜಮ್ಮ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಹೆಣ್ಣು ಅಲ್ಲ ಗಂಡು ಅಲ್ಲ ಎಂಬ ಸ್ಥಿತಿ ನಿರ್ಮಾಣವಾದಾಗ ಮನೆಯವರು, ಕುಟುಂಬದವರು ಸಮಾಜದವರಿಗೆ ಬೇಡವಾಗಿದ್ದೆ, ಅವಮಾನದ ಬದುಕು ಬೇಡವೆಂದು ತೀರ್ಮಾನಿಸಿದ್ದೆ, ಆದರೆ ಸ್ವಾಭಿಮಾನದಿಂದ ಬದುಕುವ ಹುಮ್ಮಸ್ಸು ಇಲ್ಲಿಯ ತನಕ ತಂದು ನಿಲ್ಲಿಸಿದೆ. ಹಿಂದೆ ಬಸ್ಸಿನಲ್ಲಿ ಹೋಗಬೇಕಾದರೆ ಯಾರೂ ಕೂಡ ಹತ್ತಿರ ಕೂರುತ್ತಿರಲಿಲ್ಲ, ಆದರೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಅವರೆಲ್ಲರೂ ಪಡೆಯುವ ಟಿಕೆಟಿನಲ್ಲಿ ನನ್ನ ಭಾವಚಿತ್ರ ಇದ್ದು ಅಭಿನಂದನೆ ಬರೆಯಲಾಗಿತ್ತು ಎಂದು ಹೇಳುತ್ತಾ ಮಂಜಮ್ಮ ಭಾವುಕರಾದರು. ಇವತ್ತು ಸಮಾಜದಲ್ಲಿ, ಮನೆಯಲ್ಲಿ ತಂದೆ ತಾಯಿಯರಲ್ಲಿ, ತಂದೆ ತಾಯಿಗೆ ಬೇಡವಾದ ಮಗ ನಾನು, ಸಂಬಂಧಿಕರಿಗೆ ಬೇಡವಾದ ಮಗ, ಸಮಾಜಕ್ಕೆ ಬೇಡವಾದ ಮಗ, ಪುರುಷರಿಗೂ ಬೇಡವಾದ ಮಗ, ಮಹಿಳೆಯರಿಗೂ ಬೇಡವಾದ ಮಗ. ಹಂಗಿರುವಾಗ ವಿಷ ಕುಡಿದು ಬದುಕಿ ಮತ್ತೆ ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು, ಯಾರು ನನ್ನನ್ನು ಚೀತು ಅಂತ ಕರೆದ್ರೋ ಅವರು ಮತ್ತೆ ನನ್ನನ್ನು ಕರಿಬೇಕು ಅಂತ ನನ್ನನ್ನು ನಾನು ಗುರುಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ, ನನ್ನನ್ನು ನಾನು ಗುರುಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ತುಂಬ ಜನ ಮಕ್ಕಳಿದ್ರಿ, ಯುವಕರಿದ್ರಿ, ಯುವತಿಯರಿದ್ರಿ, ಇಲ್ಲಿ ಯಾರಿಗೂ ನೀವು ಅಂಜೋದು ಬೇಕಾಗಿಲ್ಲ, ಯಾರಿಗೂ ಅಳಕುವುದು ಬೇಕಾಗಿಲ್ಲ. ಆಡ್ಕೊಳ್ಳೋರು 100 ಜನ ಇರ್ತಾರೆ, ಬೈಯೋರು 100 ಜನ ಇರ್ತಾರೆ. ಈ ಮನುಷ್ಯರು ನಾವು ಹಂಗಾತ ಮಲಗಿದ್ರೂ ಆಡ್ಕೊಳ್ತಾರೆ, ಬಕ್ಕ ಬರಲೆ ಮಲ್ಕೊಂಡ್ರೂ ಆಡ್ಕೊಳ್ತಾರೆ, ಆಡ್ಕೊಳ್ಳೋರು ಹೆಂಗಿದ್ರೂ ಆಡ್ಕೊಳ್ತಾರೆ. ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರುತ್ತೆ, ಆನೆಯ ರೋಮ ಒಂದು ಜುಮ್ಮನಂಗಿಲ್ಲ. ಆನೆಯ ಥರ ನಾವು ಸಾಕ್ತಾ ಇರಬೇಕು. ಬೇಕಾದವ್ರು ಬೇಕಾದವ್ರು ಆಡ್ಕೊಳ್ಳಿ, ನಮಗೆ ಸಂಬಂಧನೇ ಇಲ್ಲ. ಬೇಕಾದ ಅವ್ರು ಹೆಂಗಿದ್ರು ಆಡ್ಕೊಳ್ತಾರೆ, ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ. ಸರ್ವಜ್ಞ ಒಂದು ಮಾತು ಹೇಳಿದಾನೆ, ನಾವು ಉಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನುಟ್ಟ ಸೀರೆ ಗಟ್ಟಿಯಾಗಿದ್ದರೆ
ಸೂಳಿಗೇರಿಯಲ್ಲಿ ಮನೆ ಮಾಡಿದರೂ ನನಗೆ ಯಾವ ಕಳಂಕ ಬರೋದಿಲ್ಲ, ನನಗೆ ಯಾವ ಕಳಂಕ ಬರೋದಿಲ್ಲ. ಹಂಗೆ ನಾವು ಗಟ್ಟಿತನದಿಂದ ಮುನ್ನುಗ್ಗುತ್ತಿರಬೇಕು. ಬೇಕಾದವ್ರು ಬೇಕಾದವ್ರು ಆಡ್ಕೊಳ್ಳಿ, ಅವ್ರು ಆಡ್ಕೊಳ್ಳೋರಿಗೆ ಯಾರು ಏನು ಮಾತಾಡೋಕ್ಕಾಗಲ್ಲ. ನಿಮ್ಮನ್ನು ನೀವು ಗುರುಸುಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಲೆಳೆಯೋರು ತುಂಬ ಜನ, ಅದೇ ಮಧ್ಯದಲ್ಲಿ ನನ್ನನ್ನು ನಾನು ಗುರುತಿಸುವಂಥ ಕೆಲಸವನ್ನು ಮಾಡಿದೆ. ಬಸ್ಸಿನಲ್ಲಿ ಕೂತ್ಕೊಂಡ್ರೆ ಖಾಲಿ ಬಸ್ಸು ಸೀಟ್ ಖಾಲಿ ಇದೆ ಅಂತ ಕುಂತ್ರೆ ನನ್ನ ಪಕ್ಕ ಯಾರು ಬಂದು ಕುಂದಿರ್ತಿದ್ದಿಲ್ಲ. ಒಂದು ಸೀಟ್ ಖಾಲಿ ಇದೆ ಅಂತ ನಾನು ಕುಂತ್ರೆ ಕುಂತವರಿಬ್ಬರು ಎದ್ದೋಗ್ಬಿಡ್ತಿದ್ರು, ಸೀಟ್ ಪೂರ್ತಿ ಖಾಲಿ ಇರ್ತಿತ್ತು. ನಿಂತ್ಕೊಂಡ್ರೆ ಮುಂದೆ ಇಷ್ಟುದ್ದ ಜಾಗ, ಹಿಂದೆ ಇಷ್ಟುದ್ದ ಜಾಗ ಖಾಲಿ ಇರ್ತಾ ಇತ್ತು, ನನ್ನ ಹತ್ರ ಯಾರೂ ಬರ್ತಿದ್ದಿಲ್ಲ. ಅದೇ 2021 ಪದ್ಮಶ್ರೀ ಬಂದಾಗ ಅದೇ ಬಸ್ಸಿನಲ್ಲಿ ಎಲ್ಲರ ಕೈಯಲ್ಲಿರ್ತಕ್ಕಂಥ ಟಿಕೀಟಿನಲ್ಲಿ ಪದ್ಮಶ್ರೀ ಪುರಸ್ಕೃತಿ ಮಂಜಮ್ಮ ಜೋಗುತಿಗೆ ಅಭಿನಂದನೆಗಳು ಅಂತ ಇತ್ತು. ಯಾವ ಬಸ್ಸಿನಲ್ಲಿ ಅವಮಾನ ಆಯಿತೋ, ಯಾವ ಬಸ್ಸಿನಲ್ಲಿ ನನ್ನ ಅಕ್ಕಪಕ್ಕ ಕುಂದ್ರೋದಕ್ಕೆ ಅಸಹ್ಯ ಪಟ್ಟರೋ, ಅದೇ ಬಸ್ಸಿನಲ್ಲಿರ್ತಕ್ಕಂಥ ಎಲ್ಲರ ಕೈಯ ಟಿಕೀಟ್ ಒಳಗೆ ಮಂಜಮ್ಮ ಜೋಗುತಿಯ ಹೆಸರಿತ್ತಲ್ಲ. ಈ ರೀತಿಯ ಬದುಕನ್ನು ಕಟ್ಕೋಬೇಕು ಎಲ್ಲರೂ ಈ ರೀತಿಯ. ಇವಾಗ ಅಕಾಡೆಮಿ ಅಧ್ಯಕ್ಷರಾದಮೇಲೆ, ಪದ್ಮಶ್ರೀ ಬಂದಮೇಲೆ, ಹಲವಾರು ಪ್ರಶಸ್ತಿಗಳು ಬಂದಮೇಲೆ, ಎಲ್ಲ ತಂದೆ ತಾಯಿ ಬಂಧು ಬಳಗ ಸಮಾಜ ಸಂಘ ಸಂಸ್ಥೆ ಎಲ್ಲರೂ ಗುರುತಿಸ್ತಾರೆ. ವಿಷ ಕುಡಿದಾಗ ಯಾರೂ ಇರಲಿಲ್ಲ ಆಸ್ಪತ್ರೆಗೆ, ವಿಷ ಕುಡಿದು ಮಲಗಿದಾಗ ಜೊತೆಗೆ ಯಾರೂ ಇದ್ದಿಲ್ಲ ಆಸ್ಪತ್ರೆಗೆ. ಆರಾಮಾಗಿ ಮನೆಗೆ ಹೋದಾಗ ಹೊರಗೆ ಹಾಕಿದರು. ಹೆಣ್ಣಾಗಿದ್ದರೆ ಮದುವೆ ಮಾಡಿಕೊಡ್ತಿದ್ವಿ, ಗಂಡಾಗಿದ್ದರೆ ಮದುವೆ ಮಾಡಿ ಮನೆ ಬೇರೆ ಮಾಡಿ ಇಡ್ತಿದ್ವಿ. ಕುರುಡನ ಕುಂಟನ ಆಗಿದ್ದರೆ ನಿನಗೆ ಕುಂದ್ರಿಸಿ ಕೂಳಾಕ್ತಿದ್ವಿ. ನಿಮ್ಮ ಸಮುದಾಯ ಹೆಂಗೆ ಬದುಕುತ್ತೋ ಹಂಗೆ ಬದುಕು ಅಂತ ನನ್ನನ್ನು ತಂದೆ ತಾಯಿ ಹೊರಗೆ ಹಾಕಿದರು. ಒಂದೇ ಸೀರೆ ಮೇಲೆ ಹೊರಗೆ ಬಂದೆ, ಎಲ್ಲೋ ದೇವಸ್ಥಾನದಲ್ಲಿದ್ದೆ, ಅವರೆಲ್ಲೋ ಒಂದು ಮನೆ ಮಾಡಿಕೊಟ್ರು, ಅಲ್ಲಿದ್ದೆ, ಅಲ್ಲಿ ಭಿಕ್ಷಾಟನೆ ಮಾಡಿ ರಾತ್ರೋರಾತ್ರಿ ಬರುವಾಗ 5-6 ಜನ ಹೈಸ್ಕೂಲ್ ಫೀಲ್ಡಿನಲ್ಲಿ 5-6 ಜನ ಸೇರಿ ನನ್ನನ್ನು ಚಿತ್ರಹಿಂಸೆ ಮಾಡಿದರು. ಕುಡ್ಕೊತ ಕುಂತಿದ್ರು ದುಡ್ಡಿಗೋಸ್ಕರ. ಅವರು ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಕೇಳಲಿಲ್ಲ, ನನ್ನ ಪಡ್ಲಿಗೆ ಕಿತ್ತರು. 70 ರೂಪಾಯಿ ದುಡ್ಡು ಕೊಸ್ಕೊಂಡ್ರು, ಅಕ್ಕಿಯೆಲ್ಲ ಚೆಲ್ಲಾಡಿ 5 ಜನ ಗಂಡು ಹುಡುಗರು ಫುಟ್ಬಾಲ್ ಥರ ನನ್ನನ್ನು ಚೆಂಡಾಡಿದರು. ಅವತ್ತು ಅಲ್ಲಿ ಒಯ್ಕೊಳ್ತಾ ಇದ್ದೀನಿ, ಚೀರ್ತಾ ಇದ್ದೀನಿ, ನನ್ನನ್ನು ಬಿಡಿಸೋರು ಯಾರೂ ಇಲ್ಲ, ನನ್ನನ್ನು ಬಿಡಿಸೋರು ಯಾರೂ ಇಲ್ಲ. ಅವತ್ತು ಅವರೆಲ್ಲರೂ ಬಿಟ್ಟ ಮೇಲೆ ಮನೆಗೆ ಹೋದೆ, ಮತ್ತೆ ಸಾಯ್ಬೇಕಂತ ಪ್ರಯತ್ನ ಮಾಡಿದೆ. ನಾನು ಮಲಗಿದ್ದೆ, ನಮ್ಮ ಮನೆಯಿಂದ ಟ್ರೈನ್ ಓಡಾಡ್ತಾ ಇತ್ತು. ಆ ಟ್ರೈನ್ ಓಡಾಡ್ತಿದ್ದ ಶಬ್ದ ಕೇಳಿ ಅವತ್ತು ವಿಷ ಕುಡಿದೆ, ನಾನು ಬದುಕಿದೆ. ಇವತ್ತು ಟ್ರೈನ್ಗೆ ಹೋಗಿ ಬಿದ್ದುಬಿಟ್ರೆ ಪೀಸ್ ಪೀಸ್ ಆಗಿಬಿಡ್ತೀನಿ, ಯಾರು ಬದುಕ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯೋಚನೆ ಮಾಡಿದೆ. ಬಂಧುಗಳೇ, ಯಾರು ಬದುಕ್ಸೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದೆ. ಮನಸ್ಸುಗಳು ಎರಡಿರುತ್ತೆ, ಒಂದು ಮಾಡು ಅನ್ನುತ್ತೆ, ಇನ್ನೊಂದು ಮಾಡಬೇಡ ಅನ್ನುತ್ತೆ. ನಮ್ಮ ಸಚಿವರು ಇವತ್ತು ಲೇಟಾಗಿ ಬಂದರು, ಆದರೂ ಪ್ರಮಿಳಗೇನಿತ್ತು, ನಮ್ಮ ಸಚಿವರು ಬಂದೇ ಬರ್ತಾರೆ, ನಮ್ಮ ಮಿನಿಸ್ಟ್ರು ಬಂದೇ ಬರ್ತಾರೆ ಅಂತ ಅವಳು ಮನಸ್ಸು ಅಂತ ಇತ್ತು. ಮಂಜಮ್ಮ 500 ಕಿಲೋಮೀಟ್ರ್ ದೂರದಿಂದ ಬರ್ತಾರೋ ಬರೋದಿಲ್ಲ ಅಂತ ಅನುಮಾನ ಮಾಡಲಿಲ್ಲ. ಅಮ್ಮ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ, ಅಮ್ಮ ಬಂದೇ ಬರ್ತಾಳೆ ಅಂದರೆ ಅಮ್ಮ ಬಂದರು. ಸಚಿವರು ಇವರೆಲ್ಲರೂ ಬರ್ತಾರಂತ ಅವಳಿಗೆ ಅನಿಸಿತ್ತು, ಹಂಗಾಗಿ ಎಲ್ಲರೂ ಬಂದರು. ಅವಳ ಮನಸ್ಸಲ್ಲಿ ಅವ್ರು ಬರೋದಿಲ್ಲ, ಬರ್ತಾರೋ ಬರೋದಿಲ್ಲ ಅಂತ ಅನಿಸಿದರೆ ಇವತ್ತು ನಾವು ಯಾರೂ ಬರ್ತಿದ್ದಿಲ್ಲ. ಅದಕ್ಕೆ ಅವತ್ತು ನಾನು ಯೋಚನೆ ಮಾಡಿದಾಗ ಸಾಯಿ ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು, ಸಾಯಿ ಬೇಡ ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು. ಎರಡೂ ಮನಸ್ಸನ್ನು ಒಂದ ಕಡೆ ಕೇಂದ್ರೀಕರಿಸಿ ಒಂದು ತಂಬಿಗೆ ತುಂಬ ನೀರು ಕುಡಿದು 10 ನಿಮಿಷ ಬೆಡ್ಶೀಟ್ ಹೊದ್ಕೊಂಡು ಸುಮ್ಮನೆ ಮಲ್ಕೊಂಡು ಬಿಟ್ಟೆ. ಅವತ್ತು ನೀರು ಕುಡಿದು ಮಲಗಿದವಳು ಇವತ್ತಿನವರೆಗೆ ಸಾಯೋ ಪ್ರಯತ್ನವನ್ನು ಮಾಡಲಿಲ್ಲ. ನಾನು ಮತ್ತೆ ಸಾಯೋ ಪ್ರಯತ್ನವನ್ನು ನಾನು ಮಾಡಲೇ ಇಲ್ಲ. ಅದಕ್ಕೋಸ್ಕರ ಬಂಧುಗಳೇ, ನಿಮ್ಮ ಮಕ್ಕಳು ಏನೇ ತಪ್ಪು ಮಾಡಿರಿ ಹೊಡಿಬೇಡ್ರಿ, ಬೈಬೇಡ್ರಿ, ತಿದ್ದುಕೊಳ್ಳೋದಕ್ಕೆ ಹೇಳ್ರಿ. ತುಂಬ ಹೆಣ್ಮಕ್ಳಿದ್ದೀರಿ, ನಿಮ್ಮ ಜೀವನದಲ್ಲಿ ಸಾಯಬೇಕು ಅಂತ ನೀವೇನಾದರೂ ಯೋಚನೆ ಬಂತು ಮಕ್ಕಳಿಗೆ ಅಂದರೆ, ಅವತ್ತು ನಾನೊಂದು ತಂಬಿಗೆ ನೀರು ಕುಡಿದೀನಿ, ಇವತ್ತು ನೀವು 1 ಲೀಟ್ರ್ ನೀರು ಕುಡಿದು 10 ನಿಮಿಷ ಮೌನವಾಗಿ ಕುತ್ಕೊಂಡ್ಬಿಡ್ರಿ. ನೀವು ಮಂಜಮ್ಮನ ಥರ ಮುಂದೊಂದು ದಿನ ಸಾಧಕರಾಗ್ತೀರಾ, ನೀವು ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗ್ತೀರಾ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಇನ್ನೊಂದು ಮಾತನ್ನು ಹೇಳೋದ್ರ ಮುಖಾಂತರ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೀನಿ. ನನ್ನ ಶಿವಲೀಲಾ ಸಿನಿಮಾ ಇಷ್ಟರಲ್ಲೇ ತೆರೆಯ ಮೇಲೆ ಬರಲಿದೆ. ಅದು ತೃತೀಯ ಲಿಂಗಿಗಳ ಬದುಕನ್ನು ಕುರಿತು ಮಾಡತಕ್ಕಂಥ ಸಿನಿಮಾ. ಆ ಸಿನಿಮಾದಲ್ಲಿ ಎಲ್ಲರೂ ತೃತೀಯ ಲಿಂಗಿಗಳೇ, ಹೀರೋ ಒಬ್ಬನ್ನು ಬಿಟ್ಟು ವಿಲನ್ಗಳನ್ನು ಬಿಟ್ಟು ಉಳಿದವರೆಲ್ಲರೂ ತೃತೀಯ ಲಿಂಗಿಗಳೇ.
ಇಷ್ಟು ದಿನ ಸಿನಿಮಾದಲ್ಲಿ ಗಂಡಸರಿಗೆ ಸೀರೆ ಉಡಿಸಿ ಸಿನಿಮಾ ಮಾಡಿದ್ದಾರೆ, ಇವು ಈ ಸಿನಿಮಾದಲ್ಲಿ ತೃತೀಯ ಲಿಂಗಿಗಳೇ ಪಾತ್ರ ಮಾಡಿದ್ದಾರೆ, ತೃತೀಯ ಲಿಂಗಿನೇ ಹೀರೋಯಿನ್ ಆಗಿದ್ದಾಳೆ, ಅದರಲ್ಲಿ ನಾನೊಂದು ದೊಡ್ಡ ಪಾತ್ರವನ್ನು ನಾನು ಮಾಡಿದ್ದೀನಿ, ಆ ಸಿನಿಮಾವನ್ನು ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ, ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ, ಇದು ಪ್ರಕೃತಿಯ ನಿಯಮ, ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನಂಥ ಮಗು ನಿಮ್ಮ ಮನೆಯಲ್ಲಿ ಜನಿಸಿದರೆ, ನನ್ನಂಥ ಮಗು ನಿಮ್ಮ ಜೊತೆಗೆ ಓದುತ್ತಾ ಇದ್ದರೆ, ದಯವಿಟ್ಟು ಆ ಮಗುವನ್ನು ಹೊರಗಾಕಬೇಡ್ರಿ, ದಯವಿಟ್ಟು ಆ ಮಗುವನ್ನು ಹೊರಗಾಕಬೇಡ್ರಿ. ನಿಮ್ಮ ಹೆತ್ತು ಮಗುವಿಗೆ ಎಷ್ಟು ಗೌರವ ಕೊಡ್ತೀರೋ ಅದೇ ರೀತಿ ಆ ಮಗುವಿಗೆ ಗೌರವವನ್ನು ಕೊಟ್ಟು ಆ ಮಗುವನ್ನು ಜೋಪಾನ ಮಾಡಿರಿ. ಆ ಮಗುವಿಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಕೊಡ್ಬೇಡ್ರಿ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಸಾಕು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಮಹಾವಿದ್ಯಾಲಯ ಉಜಿರೆ ಇಲ್ಲಿನ ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ದಿವಾ ಕೊಕ್ಕಡ ಪತ್ತನಜಿಯ ವಿಶೇಷ ಉಪನ್ಯಾಸವಿತ್ತರು. ಎನ್ನುವಂಥದ್ದು ವಿಶೇಷವಾಗಿ ಹೇಳುವಂಥದ್ದು ಏನಿಲ್ಲ, ಇದು ಒಂದು ಗಡು ಅಂತೇಳಿ, ಒಂದು ಗಡು ಪತ್ತನಾಜಿ ಅನ್ನುವಂಥದ್ದೊಂದು ದಿನ, ಅದು ನಿರ್ದಿಷ್ಟ ದಿನ, ಅದರ ಒಳಗಡೆ ಎಲ್ಲ ಕೆಲಸಗಳಾಗಬೇಕು. ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಕುಟುಂಬಕ್ಕೆ ಮಳೆಗಾಲದಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ಒತ್ತರೆ ಮಾಡುವಂಥದ್ದಂತ ತುಳುವಿನಲ್ಲಿ ಹೇಳ್ತೇವೆ. ಈ ದಿನದೊಳಗಡೆ ಒಂದು ಡೆಡ್ಲೈನ್, ಇಂಗ್ಲೀಷ್ನಲ್ಲಿ ನಾವು ಹೇಳೋದಿದ್ರೆ ಡೆಡ್ಲೈನ್ ಅಂತ ಹೇಳ್ತೇವೆ, ಆ ದಿನದೊಳಗಡೆ ಎಲ್ಲವನ್ನು ಮಾಡಿ ಮುಗಿಸಿ ಮಳೆಗಾಲದ ದಿನಗಳನ್ನು ಚೆನ್ನಾಗಿ ಕಳೆಯುವುದಕ್ಕೆ, ರಕ್ಷಣಾತ್ಮಕವಾಗಿ ಕಳೆಯುವುದಕ್ಕೆ. ಬಹಳ ಮುಖ್ಯವಾಗಿ ಹೇಳೋದಿದ್ರೆ ಎಲ್ಲ ರೀತಿಯ ಪ್ರಾಕೃತಿಕ ತೊಂದರೆಗಳಿಂದ ಏನು ರಕ್ಷಣೆಯನ್ನು ಪಡ್ಕೊಂಡು ನಾವು ಚೆನ್ನಾಗಿ ಮಳೆಗಾಲವನ್ನು ಕಳಿಬೇಕು. ಅದಕ್ಕೋಸ್ಕರ ಪತ್ತನಾಜಿಯ ದಿವಸದ ಒಳಗಡೆ ಎಲ್ಲವನ್ನು ಮಾಡಿ ಮುಗಿಸಬೇಕು ಅಂತ ಹೇಳುವಂಥ ಒಂದು ದಿನ ಪತ್ತನಾಜಿ. ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿಯ ಪ್ರಧಾನ ಅರ್ಚಕರಾದ ರಾಮ್ ಭಟ್ ಶುಭಾಶಂಸನಕ್ಕೆ ಇದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಸಿ ಭಂಡಾರಿ, ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ತುಕಾರಾಮ ಪೂಜಾರಿ, ಅರ್ಜುನ್ ಭಂಡಾರ್ಕರ್, ಚಂದ್ರಶೆಟ್ಟಿ ರಂಗೋಲಿ, ಜಗನ್ನಾಥ ಚೌಟ ಬದಿಗುಡ್ಡೆ, ಸುಧಾಕರ್ ಆಚಾರ್ಯ, ಪಮ್ಮಿ ಕುಡಿಯಾಲ್ ಬೈಲ್, ರಾಜೇಶ್ ಕೈಲಾರ್ಕ್, ವಿಶ್ವನಾಥ್ ಬಂಟ್ವಾಳ, ಡಾಕ್ಟರ್ ಹರೀಶ್ ಭಟ್ಟಾರಿ, ಡಾಕ್ಟರ್ ಅರುಣ್ ಡಿಸೋಜ, ಯಾಸ್ಮಿನ್ ಅಹಮ್ಮದ್, ಮೋಹನ್ ಶೆಟ್ಟಿ, ನರವಲ್ ದಡ್ಕ ಮುಂತಾದವರು ವೇದಿಕೆಯಲ್ಲಿದ್ದರು. ಕರ್ನಾಟಕ ಜಾನಪದ ಪರಿಷತ್ ಬಂಟ್ವಾಳ ಘಟಕದ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ಮಾಣೂರು ಅಧ್ಯಕ್ಷೀಯ ಭಾಷಣವಿತ್ತರು. ಬಳಿಕ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ವತಿಯಿಂದ 11 ಸ್ಥಾನದ 13 ಅಚ್ಚಮ್ಮಾರರ ಗೌರವ ಸನ್ಮಾನ ಭಾನುವಾರ ಉಪ್ಪಳದ ಅಯ್ಯಪ್ಪ ಮಂದಿರದ ಸಭಾಂಗಣದಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ಹಿರಿಯರು ಮತ್ತು ಗೌರವ ಸಲಹೆಗಾರರಾಗಿರುವ ಈಶ್ವರೈಲ ಪ್ರಾಸ್ತಾವನೆಯ ಮಾತುಗಳನ್ನಾಡಿದರು. ನಮ ಮೇಯರ್ ಗ್ಲೋಬಲ್ ಫೌಂಡೇಶನ್ ಇದು ಞಾನ್ ಸ್ಟಾರ್ಟ್ ಆಗಣಂಗ್ ಅಲ್ಲಿ ಮುನ್ನ ಅಲ್ಲಿ ಚೆರಿಯೊರು ಬ್ಯಾಕ್ಗ್ರೌಂಡ್ ಜಾನ್ ತೆರ ಕೋವಿಡ್ನ ಟೈಮ್ ಉಂಡಿ ಕೋವಿಡ್ನ ಟೈಮಲ್ಲಿ ಬೊಂಬೈಲಿ ಎತ್ತೋ ಕಂಪನಿ ಬಂದಾಯಿ ಕೊರೆ ಆಳ್ಗ ಪಣಿ ಇಲ್ಲದಾಯಿ ಮೆನ್ಸಮ್ಮರ್ಕ್ ಸಂಬಳ ಇಲ್ಲದೆ ವರಾಂಡ್ ಆರು ತಿಂಗಳು ಎಟ್ಟು ತಿಂಗಳು ವರಾಂಡ್ ಸಂಬಳ ಇಲ್ಲದೆ ಮಸ್ತ್ ಭಂಗತ್ತಿಲುಂಡಿ അതിനെ ഞങ്ങൾ കണ്ടാത്ത ഞങ്ങൾ ഒരു 10-15 ആള് ഞങ്ങളെ എന്തെങ്കിലും ഹെൽപ്പ് ആവണവർക്കും ചേട്ടി ഞങ്ങൾ ഒരു സംസ്ഥ അപ്പോൾ ഒരു ടെമ്പററി ആയിട്ട് ഞങ്ങൾ ഉണ്ടാക്കി. അപ്പോൾ അത് മോയർ സേവാ സമിതി. അപ്പം ഞങ്ങൾ തന്നെ അതിലൊക്കെ പൈസ ഇട്ടിട്ട് ഒരു 3000 അവർക്ക് ഗ്രോസറീസ് കൊടുക്കുന്ന ഞങ്ങൾ അറേഞ്ച്മെൻ്റ് ആക്കിയോ ഞങ്ങൾ നിരിച്ചിട്ടില്ല അത്ര ആൾ നമ്മൾ ഞങ്ങൾക്ക് അപ്ലിക്കേഷൻ വരും ചെല്ലത് ബട്ട് ഞങ്ങൾക്ക് അപ്ലിക്കേഷൻ നല്ലോണം വന്ന് ബന്ധം ഞങ്ങൾക്ക് പിന്നെ എല്ലാവരെയും ഡിമാൻഡിന് ഞങ്ങൾക്ക് റിക്വസ്റ്റിന് ഞങ്ങൾക്ക് കൊടുക്കുവാൻ ഭംഗം കണ്ട് ആ ടൈമിൽ ഞങ്ങൾ ഡൊനേഷൻക്ക് ഒരു ഗൂഗിൾ ഫോം ഇഷ്യൂ ഞങ്ങൾക്ക് ഡൊനേഷൻ കുറേ വന്ന് വന്ന പോലെ ഞങ്ങൾ അതിനെ ആ ഗ്രോസറി ഡിസ്ട്രിബ്യൂഷൻ ഞങ്ങൾ കണ്ടിന്യൂ വെച്ചോ സാധാരണ ഒരു 200 ആളോളം ഞങ്ങൾ നമ്മളെ മോയർ അതിൻ്റെ ഇത് അഡ്വാൻറ്റേജ് എടുത്തനായിരുന്നു ചെല്ലുവാണക്ക് ഭാര്യ സന്തോഷമാണ്. കോവിഡ് തീർന്ന് പിന്നെ ഞങ്ങൾ ഈ എങ്ങനെ മുൻതൊരുക്കുന്നത് എങ്ങനെ നമ്മളെ ജാതിക്ക് മാത്രമല്ല ഇടീ സമാജത്തിലേക്ക് എങ്ങനെ ഞങ്ങൾ ഉപകാരമാക്കണമെന്ന് ചൊല്ലി ഞങ്ങൾ ആലോചന ചെയ്ത്
ഞങ്ങളെ അധ്യക്ഷരുണ്ട് രവി വച്ചിൽ അയാൾ ഒരു ഐഡിയ തന്ന് നമ്മൊരു ഫൗണ്ടേഷൻ ആക്കാം, ഫൗണ്ടേഷനെ രജിസ്റ്റർ ആക്കാം. അപ്പം നമുക്ക് മോയർക്ക് മാത്രമല്ലേ സമാജത്തിലേക്ക് നമ്മൾ ഉപകാരമാക്കുമ്പോൾ കിട്ടുമോ, നമുക്ക് മുന്നക്കും നമുക്ക് അതിലേക്ക് മുന്നക്ക് വരും സാധ്യമുണ്ട് വേണ്ടി ആയില് ഞങ്ങൾ ഒത്തുണ്ടോ ഒത്തിട്ട് നമോ മോയർ ഗ്ലോബൽ ഫൗണ്ടേഷൻ എന്ന് ചേട്ട് ഞങ്ങൾ അതിന് പേരും വെച്ചിട്ട് അതിനെ രജിസ്ട്രേഷൻ ആക്കിയിട്ട് ഞങ്ങൾക്ക് ATG സർട്ടിഫിക്കറ്റും കിട്ടി. ഇത്ര പേ ആർക്കും കിട്ടുന്നില്ല, അതും സത്യം ഞങ്ങൾക്ക് കിട്ടി. അതിൽ നിന്ന് പിന്നെ ഞങ്ങൾക്ക് ഡൊണേഷനും വരും തുടങ്ങി. ഡൊണേഷൻ വന്നപ്പോൾ ഞങ്ങൾ അതിനെ കണ്ടിന്യൂ വെച്ചോ. മൂന്നാണ്ടിൽ ഞങ്ങൾ നിരീക്ഷിച്ചിട്ടില്ല ഇത്ര ഞങ്ങൾ സക്സസ് ആവും. ഞെട്ട് സ്റ്റാർട്ടാക്കി മുന്നേ ഞങ്ങൾ സോമേശ്വരത്ത് ഭഗവതിൻ്റെ ദർശനം വന്ന ടൈമിൽ ഞങ്ങൾ ഇതിനെ മുന്നേ വെച്ചോ. ഞങ്ങൾ ഇങ്ങനെ ഒരു കാര്യത്തിന് പോന്നു, ഞങ്ങൾക്ക് നിങ്ങളെ ആശീർവാദം വേണു ഞെട്ട്. ഭഗവതി ഞങ്ങൾക്ക് ആശീർവാദം തന്നിനി, ഭരോസ തന്നിനി, നിങ്ങൾ പോകുന്ന നല്ല കാര്യവും നിങ്ങൾക്ക് ഇന്ന് ഈ നല്ല ഇത് കിട്ടും, നിങ്ങൾ സക്സീഡ് ആവുക ഞെട്ട്. ಬಳಿಕ 11 ಸ್ಥಾನಗಳಲ್ಲಿ ಪ್ರಾಮಾಣಿಕವಾಗಿ ಭಗವತಿ ಹಾಗೂ ಪರಿವಾರ ಶಕ್ತಿಗಳ ಸೇವೆಗೆ ಇದ್ದ ಹಿರಿಯರನ್ನು ಗೌರವಿಸಲಾಯಿತು.
ವಿದ್ಯಾರ್ಥಿಗಳಿಗೆ ಕಲಿಕಾ ನೆರವು ಸೇರಿದಂತೆ ಹಲವು ಸಮಾಜಮುಖಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿದವರನ್ನು ಗೌರವಿಸಲಾಯಿತು. ಟ್ರಸ್ಟ್ನ ಮಾರ್ಗದರ್ಶಕರಾದ ನವೀನ್ ಬಿಲ್ಚಪ್ಪಾಡ ಈ ಸಂದರ್ಭ ಮಾತನಾಡಿದರು. ಇವತ್ತು ನಾವು ಸನ್ಮಾನಿಸಲ್ಪಟ್ಟಂತಹ ಎಲ್ಲ ಹಿರಿಯರು ನಿಜವಾಗಿಯೂ ಅದೃಷ್ಟವಂತರು. ಯಾಕಂದರೆ ಇಂಥ ಒಂದು ಅಭೂತಪೂರ್ವವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೊಯರ್ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆ ಮಾತ್ರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ನಮೋ ಮೊಯರ್ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆ ಕಳೆದ 3 ವರ್ಷಗಳಿಂದ ಸ್ಥಾಪಿತವಾದಂಥ ಸಂಸ್ಥೆ. 3 ವರ್ಷಗಳಲ್ಲಿ 25 ವರ್ಷ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಖಾಲಿ 3 ವರ್ಷದಲ್ಲಿ ಮಾಡಿದಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ಏನು ಮುಂದೆ ಈ ನಮೋ ಮೊಯರ್ ಗ್ಲೋಬಲ್ ಫೌಂಡೇಶನ್ನ ದೂರದೃಷ್ಟಿಕೋನ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ನಾವು ಯಾರು ಊಹಿಸಲಾಗದಷ್ಟು ಒಂದು ಒಳ್ಳೆಯ ಒಂದು ನಿರ್ದಿಷ್ಟವಾದಂಥ ಒಂದು ಆ ಒಂದು ಅಂಶವನ್ನು ಬರೆದಿಟ್ಟುಕೊಂಡು ಆ ಮುಂದೆ ಹೋಗ್ತಾ ಉಂಟು. ಇದನ್ನು ನಾವೆಲ್ಲರೂ ಗ್ರಹಿಸಬೇಕು. ಮತ್ತೊಂದು ವಿಷಯ ನಾನಂತ ಹೇಳ್ತೇನೆ ಅಂತ ವಿಷಯ ಪಡ್ತೇನೆ. ಇವತ್ತು ಸನ್ಮಾನಿಸಲ್ಪಟ್ಟ ಅಚ್ಚಮ್ಮಾರರು ಅಲ್ಲದೆ ಬಾಕಿ ಇದ್ದಂಥ ಅಚ್ಚಮ್ಮಾರು ದಯವಿಟ್ಟು ಇಲ್ಲಿ ಆಸೀನರಾಗಬೇಕು. ಅವರಿಗೆಲ್ಲರಿಗೂ ನಾವು ಕೊಡುವಂಥ ಕಿರುಕಾಣಿಕೆಯನ್ನು ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಉದ್ದಕ್ಕೂ ಅವರು ಎಲ್ಲರೂ ಇಲ್ಲಿ ನಿಂತು ಆಸೀನರಾಗಬೇಕಾಗಿ ಇಲ್ಲಿ ಕುಳಿತುಕೊಳ್ಬೇಕಾಗಿ ಕೇಳ್ತುಕೊಳ್ತೇನೆ. ಯಾಕಂದರೆ ದಯವಿಟ್ಟು ಯಾರು ಹೋಗಬೇಡಿ. ಎಲ್ಲ ಇವತ್ತು ಸನ್ಮಾನಿಸಲ್ಪಟ್ಟಂಥ ಅಚ್ಚಮ್ಮಾರರಲ್ಲಿ ನನಗೆ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳಬೇಕಾದದ್ದು ನನ್ನ ಗುರುಗಳು. ನನ್ನ ಗುರುಗಳು ಶ್ರೀಯುತ ಬೀರಬೆಳ್ಚಪ್ಪಾಡರು ಉದ್ಯಾವರ. ಇವರು ನನ್ನ 1995ರಲ್ಲಿ ನನಗೆ ಕೊಟ್ಟಂಥ ಒಂದು ಆಶೀರ್ವಾದದಿಂದ ನಾನು ಇವತ್ತು 31 ವರ್ಷ ಈ ದೈವದ ಚಾಕರಿಯಲ್ಲಿ ನಾನು ಇದ್ದೇನೆ. ಅದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂದರೆ ಶ್ರೀ ಬೀರಬೆಳ್ಚಪ್ಪಾಡರು 50-51 ವರ್ಷ ಚಾಕರಿಯನ್ನು ಒಂದು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅವರು ಮಾಡಿದ್ದ ಚಾಕರಿ ಮಾತ್ರವಲ್ಲ, ಅದು ದೈವಿ ಚಿತ್ತದಿಂದ ಅವರಲ್ಲಿ ಶ್ರೀ ಬೀರಮ್ಮರ ದೈವ ಮಾಡಿಸಿದ್ದು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾನು ಬೀರಬೆಳ್ಚಪ್ಪಾಡರಿಗೆ ನಾನು ಹೃತ್ಪೂರ್ವಕ ಅವರಲ್ಲಿ ಅಭಿನಂದಿಸ್ತೇನೆ. ಅವರ ಸಾಷ್ಟಾಂಗ ಅವರ ಕಾಲಿಗೆ ಬೀಳ್ತೇನೆ. ಯಾಕೆಂದರೆ ಅವರ ಆ ಒಂದು ಮನಸ್ಸಿನಲ್ಲಿರುವಂಥ ಒಂದು ಆ ಹೃದಯವಂತಿಕೆ ನನಗೆ ತುಂಬ ಇಷ್ಟವಾಗಿದೆ. ಎಲ್ಲ ವಿಷಯವನ್ನು ನಾನು ಕೇಳಿದ ವಿಷಯವನ್ನು ಎಲ್ಲವನ್ನು ಅವರು ಹೇಳಿದ್ದಾರೆ. ನಾನು ಕೇಳಿದಂಥ ಎಲ್ಲ ವಿಷಯವನ್ನು ಅವರು ನನಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ಅಂಥ ಒಂದು ಅಭೂತಪೂರ್ವವಾದಂಥ ಒಂದು ಒಬ್ಬ ನಮ್ಮ ಆಚಾರ ಸ್ಥಾನದಲ್ಲಿರುವಂತಹ ನಾಯಕರಂದ್ರೆ ಅದು ಬೀರಬೆಳ್ಚರ್. ಅವರಿಗೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನಾಗಿ ಸಾಷ್ಟಾಂಗ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಅಧ್ಯಕ್ಷರಾದ ರವಿ ಉಚ್ಚಿಲ್ ಹಿಂದಿಯಲ್ಲಿ ಮಾತನಾಡಿ, ಈ ಗ್ಲೋಬಲ್ ಟ್ರಸ್ಟ್ ಇನ್ನಷ್ಟು ಸೇವಾ ಕಾರ್ಯಗಳನ್ನು ಮಾಡಲು ಶಕ್ತಿ ತುಂಬುವ ಕೆಲಸ ಜನರಿಂದ ಆಗಬೇಕಾಗಿದೆ ಎಂದರು. ಹಮಾರೇ ಬಂಧು ಜೋ ಹೇ ಈಶ್ವರ ಅಯಲ್ ಜಿ ನೇ ಬತಾಯಾ, ನಮೋ ಮೊಯರ್ ಗ್ಲೋಬಲ್ ಫೌಂಡೇಶನ್ 2022 ಮೇ ಕೋ ಹಿ ಉಸ್ಕಿ ಉದ್ಘಾಟನಾ ಹೋಯಿತಿ ಔರ್ ಉಸ್ಕಾ ಉದ್ಘಾಟನಾ ಹರಕ್ಷನ್ ಸಾವಲಾ ಕೆ ಮಾಧ್ಯಮ ಸೇ ಹುವಾ ಥಾ. ಅಬ್ ಆಪ್ ಪೂಛೋಗೆ ಕಿ ನಮೋ ಮೊಯರ್ ಗ್ಲೋಬಲ್ ಫೌಂಡೇಶನ್ ಹೈ ಕ್ಯಾ. ಮೊಯರ್ ಏಕ್ ಛೋಟಾ ಸಾ ಸಮಾಜ ಹೈ
जो दक्षिण कन्नड़ में बसा हुआ है। ये नमोमोयर ग्लोबल फाउंडेशन जो है, समाज के कुछ लोग आगे आके, क्योंकि ये समाज में अनेक संगठनाएं काम करती हैं, सक्रिय रूप से काम करती है, जैसे यंग मेंस भोवी एसोसिएशन है, जय हिंद है, और अनेक छोटे छोटे संगठना हैं जो अपने समाज के लिए काम करती हैं। लेकिन नमोमोयर ग्लोबल फाउंडेशन है एक फाउंडेशन जो है, बल्कि मोयर लोगों ने ही बनाया हुआ समाज है, लेकिन ये न जाति प्रांति, एक जात, एक समाज, एक कोई राज्य में सीमित नहीं है। इसके लिए ही हम उसको नमोमोयर ग्लोबल फाउंडेशन रखा है। नमोमोयर ग्लोबल फाउंडेशन का काम जो है सिर्फ मोयर समाज के लिए सीमित नहीं है, लेकिन हम इस मोयर समाज बाकी पूरे समाज के लिए, पूरे हमारा भारत है, भारत देश के लिए आगे चल के, भारत से हम आगे चल के ग्लोबली पूरा विश्व में किस तरीके से काम कर सकते हैं, उस तरीके का उद्देश्य रख के हम काम करते हैं। इसके लिए ये सिर्फ सीमित कोई समाज कोई इसके लिए नहीं है, या फिर कोई समाज के अंदर दो टुकड़ा करने के लिए भी पैदा हुआ जो नमोमोयर ग्लोबल फाउंडेशन नहीं है, बल्कि सभी को साथ में लेके, ना ही इस क्या बोलते हैं कि इस समाज, लेकिन बल्कि बाकी सभी कितने भी सामूहिक समाज है उनको साथ में लेके हम कुछ करना चाहते हैं। जैसे ईश्वर आयल जी ने बताया कि जब हम नमोमोयर ग्लोबल फाउंडेशन चालू किए थे, उसके पहले हमारे जो कुलदेवता है भगवती से, उनकी आज्ञा देकर ही हम लोग ने इसको पग रखा था। हमको पता नहीं कि हम गलत कर रहे हैं क्या सही कर रहे हैं। इसके लिए हमारे साकार रूप में जो भगवती अड़का भगवती के जिस उत्सव के समय वहाँ पे जाके उनके अनुमति लेके हम लोग ने इस जो संगठन ने चालू किया है, उन्होंने बताया था कि मेरी पूरी आशीर्वाद है क्योंकि आप कुछ अच्छे काम पूरे जगत के लिए कर रहे हो, और उस तरीके से हमने काम चालू किया था। और 22, 23, 24 आज हम 2 बरस कंप्लीट करते हैं, लेकिन बार बार एक वर्ष में जब भी मैं यहाँ पे ऐसे प्रेसिडेंट वहाँ पे अड़का श्री भगवती का दर्शन लेने जाता हूँ, जब हम पूछते हैं कि हम सही रास्ते में है कि नहीं, लेकिन साकार रूप का दर्शन में माता जी ने बताया कि आप सही हो, आगे बढ़ो, मेरी आशीर्वाद तुम्हारे साथ में है। जब ऐसे महान शक्ति हमारे पीछे है तो हम को किसी डर की बात नहीं है, क्योंकि हमारी भावना अच्छी है। अनेक प्रकार की तकलीफ तो आएगी, ये माता जी ने भी बताया था, लेकिन उसके लिए आप घबराइए मत, मैं आपके पीछे हूँ। और उस जो भी उसके लिए कुछ अड़चने निर्माण करते हैं उनको देखने के लिए मैं हूँ, लेकिन आप उसके बारे में मत सोचिए, आप आगे बढ़िए। और उनके आशीर्वाद द्वारा मुझे बहुत खुशी होती है कि आज 2 साल के बाद हम करीबन 3,000 से भी ज़्यादा बच्चों का परवरिश, यानी कि उनका एजुकेशन, वी हैव गिवन मोस्ट इम्पॉर्टेंट यू नो द प्रायोरिटी टू द एजुकेशन ऑफ द स्टूडेंट्स। सो जहाँ भी बच्चा आर्थिक स्थिति के, माँ बाप के आर्थिक स्थिति के द्वारा अगर वो सफ़र होता है, वहाँ पे हम आगे बढ़ के उस बच्चों को हेल्प किए हैं। उसी तरह मेडिकली अगर जहाँ किधर उसको ज़रूरी है वहाँ पे भी हम किए हैं, और अनेक मदद हम करते हैं। कैंसर पेशेंट है, उनको अगर कुछ ही मदद लगता है तो हरकिशन सावला जी जो है वो कैंसर पेशेंट के लिए बहुत ही हेल्प करते हैं। और हरकिशन चावला जी का ऑफिस बराबर टाटा मेमोरियल हॉस्पिटल जो बम्बई में है उसके बाजू में ही है। तो ऐसे बड़े बड़े लोगों का हमारे साथ रहते समय हम लोग आगे बढ़ रहे हैं। जैसे ईश्वर जी ने बताया ATG सर्टिफिकेशन है, उसी तरीके से हमको CSR सर्टिफिकेट भी मिल गया है। ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆಯಾದ ತುಕೋಟಿನ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ವತಿಯಿಂದ ಅಂಬಿಕಾ ರೋಡು ಗಟ್ಟಿ ಸಮಾಜ ಭವನದಲ್ಲಿ ಆದಿತ್ಯವಾರ
ಸುಗಿತ್ ನಲಿಪುಗ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಸೇರಿದಂತೆ ತ್ರಿವಳಿ ಜಿಲ್ಲಾ ಮಟ್ಟದ ಕುಣಿತ ಭಜನಾ ಸ್ಪರ್ಧೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿದ ಪರಮ ಪೂಜ್ಯ ಒಡಿಯೂರು ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ಅವರು ಸಾಯಿಬಾಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನೋಂದಾತ ನುಗತದಂತೆ ಬಾರದಾತ ಭಗತೆ ಬರಂದಲಕ ಕಾಪುದೀದ ಕಾತೊಂದು ಬತ್ತು ನಚ್ಚಿನ ತುಳುವನಾಡದ ಮಣ್ಣದ ಮಾತ ದೇವದೇವರಿಗಳ ನೀಟಪ್ಪ ಅಡ್ಡಬರನು ಪಾದ ಪುಟ್ಟಿಯೊಂದು ಇದ ಕಾರ್ಯಕ್ರಮದ ಸಾಯಿ ಪರಿವಾರ ಟ್ರಸ್ಟ್ದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾಗಿ ನಚ್ಚಿನ ಸಾಯಿ ಪರಿವಾರ ಟ್ರಸ್ಟ್ದ ಚೊಚ್ಚಲ ಕಾರ್ಯಕ್ರಮ ಸುಗೀತ ನಲಿಪುಗ ಕುಣಿತ ಭಜನಾ ಪಂಥದ ಯೋಜಿ ಕಾರ್ಯಕ್ರಮ ಮಾತೆರ್ಲ ಸೇರೊಂದ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಾಯಿ ಪರಿವಾರ್ ಟ್ರಸ್ಟ್ನ ಮಾರ್ಗದರ್ಶಕರಾದ ಸಾಹಿತಿ ಅರುಣ್ ಉಳ್ಳಾಲ್ ಅವರು ಈ ಸಂದರ್ಭ ತಮ್ಮ ಗುರುಗಳಾದ ಜನಪದ ವಿದ್ವಾಂಸ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರನ್ನು ನೆನಪಿಸಿಕೊಂಡರು. ಯೂಟ್ಯೂಬ್ ದಿಂಜ ವ್ಯೂ ಆಪುನ ವಿಡಿಯೋ ಕುಣಿತ ಭಜನ ವಿಡಿಯೋ ಹೊಂಜಿ ಏತು ಸುಲಕ್ಷಣ ತುಳೆವು ಕುಣಿತ ಭಜನ ವಿಡಿಯೋ ಹೊಂಜಿ ದಿಂಜ ಜನಕಲ್ಲ ಆಧುನಿಕತೆ ಡಿತ್ತಿನಕಲ್ಲ ನಮ್ಮಂಜಿ ಟೀಮ್ ಕಟ್ಟಗ ನಮ್ಮಂಜಿ ಸೇರುಗ ಇಂಚಿನ ಪಾತೆರೋದಂಚಿ ಬರೋಂದಿಲ್ಲ ಹಿಂದೆ ಒಂಜಿ ಕಾರಣ ಸ್ಪಷ್ಟವಾದಿ ಅನ್ಪನ್ಪೆ ಭಜನಾ ತಂಡ ಭಜನಾ ಮಂಡಳಿ ಭಜನಾ ಸಂಕೀರ್ತನೆ ಭಜನಾ ಪರಿಷತ್ತು ಧರ್ಮಸ್ಥಳ ಕಮ್ಮಟ ಇಂದೆ ಪ್ರಭಾವ ಖಂಡಿತೊಂಡು ಒಡಿಯೂರುಲ ಕಂತಿನ ಕ್ಷೇತ್ರೋಡ ಆಪುನ ಭಜನದ ಪ್ರೇರಣೆ ಉಂಡು ಸತ್ಯ ಆಯ್ತಾ. ಒಟ್ಟಿಗೆ ದಿಂಜ ಕುಣಿತ ಭಜನಾ ತಂಡನ ಕಟ್ಟೊಂದಿನವು ಸ್ಪರ್ಧೆದ ಕಾರಣ ಕಟ್ಟೊಂದಿನ ತಂಡ ಮುಂದುವರಿದು ಸಾಮಾಜಿಕ ಪರಿವರ್ತನೆ ಕಾರಣ ಎಂಕಲ ಉದ್ದೇಶ ಐತೆ ಅಂಚ ಅದು ಇಂದು ಬದಲಾವಣೆಗೆ ಕಾರಣ ಅವಳು ಧಾರ್ಮಿಕತೆಗೆ ಗಟ್ಟಿ ತನ್ನ ಕೊರೋಡು ಪನಪನ ಉದ್ದೇಶವು ಮಲ್ತಿನಂಚಿನ ಕುಣಿತ ಭಜನಾ ಸ್ಪರ್ಧೆ ಇಂದು ಆರೋಗ್ಯಕರವಾಯಿನಂಚಿನ ಸ್ಪರ್ಧೆ ಪ್ರಾಮಾಣಿಕವಾಯಿನಂಚಿನ ಸ್ಪರ್ಧೆ ಬೊಕ್ಕ ಒಂಜಿ ಎಡ್ಡೆ ತೀರ್ಪುದ ಮುಖೇನ ನನಲಾತು ಭಜನಾ ಪ್ರೇರಣೆ ಕೊರಪುನಂಚಿನ ಸ್ಪರ್ಧೆ. ಈ ಸ್ಪರ್ಧೆಗೆ ದೀತಿನ ಪುದರನಿ ಕಲಿತು ಯಾರು ಏರಣ್ಣ ಮೇಲ್ನೋಟಗು ತಗೊಂಡೆ ಇಂದು ತುಳು ಭಜನಾ ಸ್ಪರ್ಧೆನ ದಾನು ಒಂದು ಹೆಣ್ಣೋಳು. ಇದಕ್ಕೆ ಕಾರಣ ಉಂಡು ಭಾರಿ ಸ್ಪಷ್ಟ ಕಾರಣದಾದ ಪಂಡ ಈ ಸುಗಿತ ನಲಿಪುಗ ಪನಪುನ ಗೀತೆದ ಮುಖೇನ ಆ ಕಾನ್ಸೆಪ್ಟ್ ದಾದ ಉಂಡು ಆ ಪರಿಕಲ್ಪನೆಯನ್ನು ಮೂಲ ಜಗಜ್ಜಾಹಿರು ಮಂತಿನಾರು ಗುರುಕುಲಾಯಿನ ಡಾಕ್ಟರ್ ಅಮೃತ ಸೋಮೇಶ್ವರರು. ಆರ್ನ ಸುಗಿತ ನಲಿಪುಗ ನಮ್ಮ ಸುಗಿತ ನಲಿಪುಗ ಕಡಲ ಪುಡೆಟ ಒಡಿಪುಡುಪು ಸ್ವಾಮಿ ಕೃಷ್ಣನ್ ಈ ಕೀರ್ತನೆ ನಮಗೆ ಗೊತ್ತುಂಡು ಆ ಇಡೀ ಸುಗಿತ ನಲಿಪುಗ ಪನ್ನ ರಪ್ಪ ಅಮೃತ ಸೋಮೇಶ್ವರರು ತೋಜಿದು ಬರ್ಪೇರು. ಈ ಸ್ಪರ್ಧೆನು ಎಂಕಲ ಸಂಪೂರ್ಣವಾದ ಇಂಚಪ್ಪ ಅಗತ್ತಿನ ಈ ಮಣ್ಣದ ಅಭಿಮಾನ ಯಕ್ಷ ಕವಿರತ್ನ ಡಾಕ್ಟರ್ ಅಮೃತ ಸೋಮೇಶ್ವರರಿಗೆ ಅರ್ಪಣೆ ಮಲ್ತೊಂದುಲ್ಲ. ಈ ಇಡೀ ಕಲ್ಪನೆ ಅವು ಆರ್ನ ತುಳು ಒಂಜಿ ಚಿಂತನೆದ ಮುಖೇನ ಅಂಚಾದ ಅಮೃತ ಸೋಮೇಶ್ವರರ್ನ ನೆಂಪುಡು ಮಲ್ಪುನಂಚಿನ ಆರ್ನ ಮಣ್ಣಿಡು ಈ ಭಾಗ ಸೋಮೇಶ್ವರಗೆ ಸೇರುಣ್ಣು ಆರ್ನ ಮಣ್ಣಿಡು ಮಲ್ಪುನಂಚಿನ ಗೌರವಪೂರ್ವಕವಾಯಿನ ಸ್ಪರ್ಧೆ. ನಂತರ ಆಶೀರ್ವಚನವಿತ್ತ ಒಡಿಯೂರು ಗುರುದೇವ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ನಮ್ಮ ಮಣ್ಣಿನ ಶಕ್ತಿಯೋ ಏನೋ ಎಲ್ಲೆಡೆಯೂ ಭಜನೆಯಿಂದ ಧರ್ಮ ಜಾಗೃತಿಯ ಕಾರ್ಯ ನಡೆಯುತ್ತಿದೆ ಕುಣಿತ ಭಜನೆಯ ಮೂಲಕ ಬ್ರೇಕ್ ಡ್ಯಾನ್ಸ್ಗಳಿಗೆ ಬ್ರೇಕ್ ಬಿದ್ದಿದೆ ಎಂದರು. ಮನ ಶುದ್ಧ ದಾಂತಿನಾಯಗ ಮಂತ್ರದ ಫಲದಾದ ಮೇ ಶುದ್ಧ ದಾಂತಿನಾಯಗ ತೀರ್ಥದ ಫಲದಾದ ಮೀದು ಫಲದಾದ ಮೀನು ಮೊದಲೆದ ಲೆಕ್ಕ ಇತ್ತೊಂದು ಫಲದಾದ ಶ್ರೀ ಶೈಲದ ಕಕ್ಕೆದ ಲೆಕ್ಕ ಪಿದೈ ಮೀದು ಉಲೈ ಮೀ ಅಂದಿನಾಯನು ತೂದು ಆಚಿರುಡು ತೆಲಿತೊಂದಿತ್ತೆ ಪುರಂದರ ವಿಠಲೆ ಎಂದು ಪಂಡೊಂದು ಸೇರ್ನಂಚನ ಮಾತ್ರೆಗಳ ದೇವರೆಡ್ಡೆಪ್ಪು ದೀಪಾವಳಿ ಈ ಬಾಗಡು ಭಜನದ ಮೂಲಕ ಒಂಜಿ ಜಾಗೃತಿ ಆಪನೊಂಜಿ ಕಾರ್ಯ ಆವೊಂದುಂಡು. ಮುಖ್ಯವಾದ ಉಳ್ಳಾಳುಡು ಉಳ್ಳಾಳ್ತಿ ಒರ್ತಿ ಉಳ್ಳಲು ಉಳ್ಳಾಯವರಿ ಉಳ್ಳೆನಿಪಿನ ನೆನ್ಪುಡು ಬದುಕಿನ ಪ್ರಯತ್ನ ಮಾಡ್ತಂದ ಖಂಡಿತ ನಮ್ಮನ್ನು ಎಡ್ಡೆಪ್ಪದಂಚಿ ಕೊಣಪುಣ ರಡ್ಡು ಪಾತ್ರ ಇಜ್ಜೆ ಎಂದು ಪಂಡೊಂದು ಭಜನೆ ಎನಿಪಿನೋ ಧರ್ಮ ಶಿಕ್ಷಣದ ಒಂಜಿ ಪಠ್ಯ ಧರ್ಮ ಶಿಕ್ಷಣದ ಪಠ್ಯವು ಅಂದ್ಕೊಂಡು ಈ ಭಜನೆ ಐಟಂಚಿನ ಸಾಹಿತ್ಯಗಳುಂಡು. ಭಜನೆಯಿಂದ ಭವಸಾಗರವನ್ನು ದಾಟಬಹುದು ಅಂತು ಭಜನೆ ನಿಪಿನವು ಒಂಜಿ ಸೇತು ಇತ್ತಲಕ್ಕ ಈ ಎರಡು ಆಯರಿಗೆ ಕಡಪೆರಿತ್ತನಂಚಿನ ಒಂಜಿ ಸೇತು ಇತ್ತಲಕ್ಕ ಭಜನೆ ಅಂತ ಇಹ ಪರದ ಒಂಜಿ ಸೇರುವಿಕೆಗೆ ಒಂಜಿ ವಿಷಯ ಉಂಡು ಅಂದಾಂಡ ಭಜನೆ ಅಂತ ನಮ್ಮ
ಅಣ್ಣೆ ಒಂಜಾತಿ ವಿಷಯ ಪಂಡಿರುತ್ತೆ ಪಣ್ಣಾಗ ಭಜನೆ ಇಡ್ಲ ಸ್ಪರ್ಧೆ ಬೋಡ ಅಂತ ಅವು ಮಾತಿರನ ಮನಸ್ಸೆಲ್ಲ ಮೂಡ್ನವು ಸ್ಪರ್ಧೆ ಬೋಡ ಅಂತ. ಸ್ಪರ್ಧೆ ನಿಜವಾದಲ್ಲ ಬೋಡ, ಸ್ಪರ್ಧೆ ಭಜನೆದ ಸುತ್ತ ಭಜನೆ ಸ್ಪರ್ಧೆದ ಸುತ್ತು ಅತ್ತೆ ಹತ್ತಿ ಆಂಡ ದಾಯ ಮಲ್ಪ ಅಂದ್ಕೆಂಡ ಪತ್ತು ಜನಕ್ಕಡ ಒಂಜಾತು ಜಾಗೃತಿ ಮನ್ಪೇರ ಆಪುಣ ಅನ್ಪಿನ ಉದ್ದೇಶಡು ನೀನು ಜೋಡನೆ ಮಲ್ತೀರಂದು ಅಂತ ತಿಳಿಯೋನು ಪತ್ತು ಜನ ಜಾಗೃತಿ ಖಂಡಿತ ಮನ್ಪೊಳಿ. ಈ ಮೂಲಕವಾದಿ ಭಜನೆದ ಭಜನೆಯ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು. ಭಜನೆ ಅಂತ ಬಂಡ ಒಂಜಿ ಸಂಸ್ಕೃತಿ, ಭಜನೆ ಅಂತ ಬಂಡ ಒಂಜಿ ಧರ್ಮ. ಐಕೆ ದಾಲ ಸಂಶಯಗಳಿಜ್ಜಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಅಂತ ರಡ್ಡು ಮರ್ಗೆಲ್ಲುಂಡು. ವ್ಯಾಸ ಸಾಹಿತ್ಯ ಒಂದೇ ಕ್ಲಿಷ್ಟ ಅಂಡಲ್ಲ ಜನಕ್ಲೆ ಮನಸ್ಸಿಗೆ ಒಪ್ಪಲೇಕ ಮನ್ಪಣ ಹೋವುಂದ್ಕೇಂಡ ಭಜನೆ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಏತು ಲಾಯಕಡ ದಾಸಿರ ಪಂಡಿರು ಒಂಜಿಗೇರಿಟ್ಟು ಪಂಡದು ಬುಡಿಯಲಿ ಎಡ್ಡ ಸಂಗತಿಗಳು ಭಜನೆ ಉಂಡು. ತೆರಿದ ಮಲ್ಪುಗ ಭಜನೆ, ತೆರಿದ ಮಲ್ಪುಗ ಭಜನೆ ಅವಳ ಒಂಜಿ ರೀತಿಯ ತತ್ವ ಅಂದು ಪಂಡೊಂದು ದಾಸರೇ ಪದುಕುಳಿಡು ಮಾತೆ ಎಚ್ಚರ ಮಲ್ಪಣಂಚಿನ ಕಾರ್ಯ ಒಂದುಂಡು. ಅಂಡ ನೆನೊಂಜಿ ವಿಷಯ ನಿಕ್ಲೆ ದುಂಬುದೀಪೆ ಅಸ್ಪೃಶ್ಯತೆಯ ಘಾಟು ಭಜನೆಯಲ್ಲಿಲ್ಲ ಏರಿಗಲ ಮುಕ್ತವಾದ ಭಜನೆ ಮನ್ಪೊಳೆ. ಈಗ ದಾಲ ಸಂಶಯಗಳಿಜ್ಜಿ ಸಹಿಷ್ಣುತೆ ಎಂದರೆ ಭಜನೆ, ಭಜನೆ ಎಂದರೆ ಸಹಿಷ್ಣುತೆ. ಆತೆತ್ ಸಾ ಬಾಳು ಎಲ್ಲ ಕೋರ್ಕೊಂಡು ಒಂದು ಆತ ಭಜನೆ ಅಂಚಿನ ಮಾತು ಅವ್ರಿಗೆ ದಕ್ಲ ಸೇರೊಂದು ಭಜನೆ ಉಂಟು. ದುಮ್ಮತ ಇತ್ತು ಯಾವ ಭಜನೆ ದಕ್ಲಿ ಒಂದು ಆಟ ದಕ್ಲಿ ಇಂಚ ಒಂತ ಇಂಚ ತೋಚಿಪೋಣೆ ಆಟ ದಕ್ಲಿ ಪಂಡಿತ ಅಂಚಿಂಚು ಉಳ್ಳಿರಲ್ಲ ಆಯ್ತು ಅರ್ಥವು ಕದಾಲ ಅಜ್ಜಿ ಅಂಡ ಇತ್ತೆ ಭಜನೆ ದಕ್ಕಳು ಆಟ ದಕ್ಕಳು ಇಂಚ ಬೈದನು ಮಾತ ಡಿಗ್ರಿ ಕಲ್ತನ ಜೋಕ್ಲು ಯಕ್ಷಗಾನಡು ಪಾತ್ರ ಅಂತ ಒಂದುಲ್ಲೇರಿ ಎಂಚ ಉಂಡುತ್ತೂಲೆ ನಿಕ್ಲಿ ಅಪ್ಪಗೆ ಏತು ಬಿಳಚಿಲ್ಲ ಆತನು ಭಜನೆ ಮನ್ಪಣಾಗ್ಲಿ ಡಿಗ್ರಿ ಮಂತನಾಗ್ಲಿ ಭಜನೆ ಈತೆತ್ ಈತ್ ನೆನಪಿನಾಡಿ ಉಂಟೆ ಭಜನೆ ಸಂಸ್ಕೃತಿ ಉಳಿತಿನೊಂದು ಪಂಡೊಂದು ಈ ಭಾಗಡು ಒಂದು ಎಡ್ಡೆ ಜಾಗೃತಿ ಆ ಒಂದುಂಡು ಇಂಚ ಸಂಸ್ಕೃತಿದ ಬಿತ್ತು ಬಿತ್ತನ ಕೆಲಸ ಅಲ್ಪ ಅಲ್ಪ ಆವಡೊಂದು ಈ ಸಂದರ್ಭಡು ಪಂಡೊಂದು ಒರಿಪುಗಿಂಚಿನ ಬಿತ್ತಲು ಬಿರುಕುಣಂಚಿನ ಅಗತ್ಯತೆ ಉಂಡು ಒಂದು ಪಂಡೊಂದು ಈ ಸಾಯಿ ಪರಿವಾರದಕ್ಕೆ ಲಿಂಕ್ ಬಾರಿ. ಸಾಯಿ ಎಂದರೆ ತಾಯಿ ಎನ್ನುವ ಇನ್ನೊಂದು ಅರ್ಥವೂ ಇರುವುದು. ತಾಯಿ ನೆನಪಿನೊಂದು ಅರ್ಥಲ್ಲ ನೆಕ್ಕೊಂಡು ತಾಯಿತ್ನಲ್ಪ ಶಾಯಿತ್ನಲ್ಪ ಮಾತೃತ್ವದ ಪ್ರೀತಿದ ವಿಶ್ವಾಸದ ಸೆಲೆಲ ಉಂಡು ಒಂದು ಪಂಡ ತಪ್ಪಾವಂದ ಇನ್ನು ಬುಳೆಪ ಒಂದು ಬರ್ಪಣ ಮಲ್ಲ ಬೇಲನಿಕ್ಲ ಮಲ್ ತೊಂದುಲ್ಲಾರೆ ಇಂಚಿನ ಕೊಂಜಿ ಮಲ್ಲ ಮಣೆ ಪಾಂಡ ಅಗತ್ಯತೆಲ್ಲ ಉಂಡು ಒಂದು ಬುಳೆಯೊಂದು ಬರಡೊಂದು ಈ ಸಂದರ್ಭಡು ದೇವರಡ ಪ್ರಾರ್ಥನೆ ಮಲ್ತೊಂದು. ಈ ವೇಳೆ ಹುಟ್ಟೂರಿನ ಅಶಕ್ತರಿಗೆ ಸದಾ ಸಹಾಯ ಹಸ್ತ ನೀಡುತ್ತಿರುವ ಸಾಯಿ ಪರಿವಾರ ಟ್ರಸ್ಟ್ನ ಮಹಾಪೋಷಕರಾದ ನಿವಾಸಿ ಭಾರತೀಯರಾದ ಪ್ರವೀಣ್ ಶೆಟ್ಟಿ ಪಿಲಾರು ಮೇಗಿನ ಮನೆ ಅವರನ್ನು ಗೌರವಿಸಲಾಯಿತು. ಉಳ್ಳಾಲ ಚಿರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಮಂಜಪ್ಪ ಕಾರ್ನವರ್, ಸಾಯಿ ಪರಿವಾರ ಟ್ರಸ್ಟ್ನ ಮಹಾಪೋಷಕರಾದ ಪ್ರವೀಣ್ ಶೆಟ್ಟಿ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕ್ಷೇತ್ರಾಧ್ಯಕ್ಷರಾದ ಜಗದೀಶ್ ಆಳ್ವ, ಪ್ರಮುಖರಾದ ಜಿತೇಂದ್ರ ಶೆಟ್ಟಿ, ಚಿರುಂಬ ಭಗವತಿ ಕ್ಷೇತ್ರದ ಆಡತ ಮುಕ್ತೇಸರಾದ ಗಂಗಾಧರ ಉಳ್ಳಾಲ್, ಮುಕ್ತೇಸರಾದ ಸುರೇಶ್ ಭಟ್ನಗರ, ಚಂದ್ರಹಾಸ್ ಉಳ್ಳಾಲ್, ಕಲ್ಲಾಪು ಬುರ್ದುಗೋಳಿ ಗುಳಿಗಜ್ಜ ಕ್ಷೇತ್ರದ ಉದ್ಭವ ಶಿಲೆ ಆದಿ ಕ್ಷೇತ್ರದ ಮಧ್ಯಸ್ಥರಾದ ದೇವದಾಸ್ ಕಾಯಂಗಳ, ಸಾಯಿ ಪರಿವಾರ ಟ್ರಸ್ಟ್ನ ಮಾರ್ಗದರ್ಶಕರಾದ ಚಂದ್ರಹಾಸ್ ಪಂಡಿತ ಹೌಸ್, ಸ್ಥಾಪಕ ಸದಸ್ಯರಾದ ಪುರುಷೋತ್ತಮ ಕಲ್ಲಾಪು, ಧಾರ್ಮಿಕ ಮುಖಂಡರಾದ ಕೃಷ್ಣ ಕುಂಜತ್ತೂರು, ತೀರ್ಪುಗಾರರಾದ ವೆಂಕಟೇಶ್ ರಾವ್, ಯೋಗೀಶ್ ನರಿಕೊಂಬು, ಸೋಮೇಶ್ವರ ಪುರಸಭಾ ಸದಸ್ಯರಾದ ದೀಪಕ್ ಪಿಲಾರ್, ಪ್ರಮುಖರಾದ ದಿವಾಕರ್ ಶೆಟ್ಟಿ, ಜಗದೀಶ್ ಕದ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಸಾಯಿ ಪರಿವಾರ ಟ್ರಸ್ಟ್ನ ಮಾರ್ಗದರ್ಶಕರಾದ ಡಾಕ್ಟರ್ ಅರುಣ್ ಉಳ್ಳಾಲ್ ಸ್ವಾಗತಿಸಿದರು. ಟ್ರಸ್ಟ್ನ ಸ್ಥಾಪಕ ಸದಸ್ಯರಾದ ಪ್ರವೀಣ್ ಎಸ್ ಕುಂಪಲ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಕುಣಿತ ಭಜನೆ ಸ್ಪರ್ಧೆ ನಡೆಯಿತು.
ಅಭ್ಯರ್ಥಿಗಳು ಭಜನಾ ಭಕ್ತರು ಅದ್ರ ಮುನ್ನೆಲೆ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ತುಳುನಾಡಿನ ಒಂದು ವಿಶೇಷವಾಗಿ ಉಳ್ಳಾಳದಲ್ಲಿ ಇರುವಂಥ ಹಬ್ಬರಿದಿನಗಳಲ್ಲಿ ಮಾಡುವಂಥ ಒಂದಿದು ಭಾಳ ಚೆನ್ನಾಗಿತ್ತು. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಭಕ್ತಿ ಈ ಭಜನಾ ಕಾರ್ಯಕ್ರಮದ ಇನ್ನೂ ಹೆಚ್ಚಿನ ಒಂದು ಸಾಂಪ್ರದಾಯ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ನಮ್ಮ ಪುರಂದಾಸರಾಗ್ಬೋದು ಕನಕದಾಸರಾಗ್ಬೋದು ರಾಮಕೃಷ್ಣ ಪರಮಹಂಸರಾಗ್ಬೋದು ಇವರೆಲ್ಲ ಈ ಜ್ಞಾನ ಮಾರ್ಗ ಕರ್ಮ ಮಾರ್ಗಕ್ಕಿಂತ ಈ ಭಕ್ತಿ ಮಾರ್ಗವನ್ನು ಕಂಡಿಡಿದ್ದು ಭಜನದಲ್ಲಿ. ಯಾಕೆಂದರೆ ಭಜನೆಯನ್ನ ಮಾಡ್ಕೊಂಡು ಮೂಲಕ ದೇವರನ್ನ ಕಾಣ್ತಿದ್ದು ಅಂತ ನಾವಾದರೂ ತಿಳ್ಕೊಂಡಿದ್ದೀವಿ. ಹಾಗೆ ನಾನು ಸೂಕ್ಷ್ಮವಾಗಿ ನೋಡಿದೆ ಭಜನೆ ಕುಣಿತ ಭಜನೆ ಮತ್ತು ನಾವು ನಮ್ಮ ಕಡೆ ಶ್ರೀರಾಮ ಭಜನೆ ಪ್ರತಿ ಶ್ರೀರಾಮ ಉತ್ಸವ ದಿವಸ ಮತ್ತು ಅಯ್ಯಪ್ಪ ಸ್ವಾಮಿ ಕಡೆ ಹೋಗ್ತೀವಿ ನಾವು ಭಜನೆಗಳು ಮಾಡ್ತೀವಿ ನಮ್ಮ ಭಾಗದಲ್ಲಿ ಅದು ಕುಳಿತು ಮಾಡುವಂಥ ಭಜನೆ. ಅದು ನಿಮ್ಮ ಊರಲ್ಲಿ ವಿಶೇಷವಾಗಿ ಕುಣಿತ ಭಜನೆ ನಾನು ನೋಡ್ತಾ ಇದ್ದೀನಿ. ನಮ್ಮ ಕಡೆ ಕುಣಿತ ಭಜನೆ ಇಲ್ಲ, ಕುಳಿತು ಮಾಡುವಂಥ ಭಜನೆ ಅಯ್ಯಪ್ಪ ಸ್ವಾಮಿ ಭಜನೆ ಆಗ್ಬೋದು ರಾಮ ಭಜನೆ ಮಾಡುವಂಥದ್ದು ಕುಳಿತುಕೊಂಡು ಏನು ಇದು ಅದೇನಂತಾರೆ ಅದಕ್ಕೆ ಅದನ್ನು ಮಾಡ್ಕೊಂಡು ಮಾಡುವಂಥದ್ದು ಇದೆ. ನಾವು ಆ ಭಜನೆ ಮಾಡೋ ಸಂದರ್ಭದಲ್ಲಿ ನೋಡಿ ಭಕ್ತಿ ದೇವರನ್ನು ನಾವು ಖಂಡಿತ ನಮ್ಮ ಹತ್ರಕ್ಕೆ ಬರೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋತೀವಿ. ಭಜನೆಯಲ್ಲಿರೋ ಶಕ್ತಿ ಇನ್ನು ಎಲ್ಲಿವಿಲ್ಲ, ಎಲ್ಲಾನು ಮೀರಿ ಭಜನೆ ಅತ್ಯಂತ ಶ್ರೇಷ್ಠವಾದಂಥದ್ದು ದೇವರನ್ನು ಕಾಣುವಂಥದ್ದು. ಸುರುಕಾದ ಅಟ್ಟಣೆ ಮತ್ತಿನಂಚಿನ ತ್ರಿವಳಿ ಜಿಲ್ಲಾ ಮಟ್ಟದ ಸುಗೀತ ನಲಿಪುಗ ಪನ್ಪುನ ನಲಿಕೆದ ಪಂತಡು ರಡ್ಡೆ ಸಾರತ್ತ 24ನೇ ಸಾಲಡಿ ಇನಾಮುಗೆಂದಿನಂಚಿನ
ಸಮಗ್ರವಾಯಿನ ಸರ್ವ ಪ್ರಶಸ್ತಿನಗೆಂದಿನ ತಂಡ, ಸುರುತ್ತೈನಾಮಗೆಂದಿನ ತಂಡ, ನನ್ನ ಬಾಕಿದ ಬರ್ ಬರಡು 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 ಏರಾದುಪ್ಪು ಬೇತೆ ನಮ್ಮವತ್ತು ಅವ್ಳು ಇರುವೆರಡು ಜನ ಕುಲ್ದೇರು ಅಕಲು ಕೊರನಂಚಿನ ಪ್ರಾಮಾಣಿಕ ತೀರ್ಪು, ಎದೆ ಮುಟ್ಟುವುದು ಕೊರನಂಚಿನ ತೀರ್ಪು ಮುಗಲು ಎಂಗಲು ಕೈ ಸಾಗವು ನಿಮ್ಮ ಹತ್ರ. ನಂದಗೋಕುಲ, ನಂದಗೋಕುಲ ತಂಡ ಬಾಲ ವಿಕಾಸ ಭಜನಾ ಮಂಡಳಿ ಹೊಸಬೆಟ್ಟು ಸುರತ್ಕಲ್. ಇದು ಇಂದಿನ ಹಬ್ಬಕ್ಕೆ ಸುದ್ದಿಸೂಚಿಯ ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.